ಇವರನ್ನ ದಕ್ಷಿಣಮುಖಿ ಆಂಜನೇಯ ಸ್ವಾಮಿ ಎಂದು ಕೂಡ ಯಾವಾಗಲೂ ಅವರ ಸೂರ್ಯನಾಡಿ ಬಹಳ ಜಾಗೃತವಾಗಿರುತ್ತದೆ ಈ ಊರಿನಿಂದ ಸುಮಾರು 3 ಕಿಲೋಮೀಟರ್ ದೂರದೊಳಗೆ ಉದ್ಭವ ನರಸಿಂಹ ಸ್ವಾಮಿ ದೇವಾಲಯ ಮತ್ತು ಮಹಾಲಕ್ಷ್ಮಿ ದೇವಾಲಯ ಅವ ನಮಸ್ಕಾರ ಮುಖ್ಯ ಪ್ರಾಣ ಬಂದ ಮನೆಗೆ ಈ ಸರಣಿ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ತಮ್ಮೆಲ್ಲರನ್ನ ಬಹಳ ಪ್ರೀತಿಯಿಂದ ನಾನು ಸ್ವಾಗತ ಮಾಡುತ್ತೇನೆ ಆತ್ಮೀಯರೇ ಇವತ್ತು ನಾವು ಪರಿಚಯ ಮಾಡಲಿಕ್ಕೆ ಹೊರಟಿರುವಂತ ಹನುಮಂತ ದೇವರು ಅಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿರುವ ಬಟ್ಲಹಳ್ಳಿ ಆಂಜನೇಯ ಸ್ವಾಮಿ ಅಂತ ಇವರನ್ನ ದಕ್ಷಿಣಮುಖಿ ಆಂಜನೇಯ ಸ್ವಾಮಿ ಅಂತ ಕೂಡ ಕರೀತಾರೆ ನಾವು ಆಂಜನೇಯ ಸ್ವಾಮಿಯನ್ನ ನೋಡ್ತೀವಿ ಉತ್ತರಾಭಿಮುಖ ದಕ್ಷಿಣಾಭಿಮುಖ ಎದುರುಮುಖ ಹೀಗೆ ಹಲವಾರು ಭಂಗಿಯಲ್ಲಿರುವ ಹನುಮಂತ ದೇವರನ್ನ ನಾವು ನೋಡ್ತೇವೆ ಅವರವರ ವಿಶೇಷತೆಯು ಹಾಗೆ ಇರುತ್ತದೆ ಇವತ್ತಿನ ಈ ಹನುಮಂತ ದೇವರು ದಕ್ಷಿಣಕ್ಕೆ ಮುಖ ಮಾಡಿದ್ದಾರೆ ದಕ್ಷಿಣ ಮುಖಿ ಆಂಜನೇಯ ಸ್ವಾಮಿ ಯಾವಾಗಲೂ ಅವರ ಸೂರ್ಯನಾಡಿ ಬಹಳ ಜಾಗೃತವಾಗಿರುತ್ತದೆ ಅಂತ ಹೇಳುತ್ತಾರೆ ಮತ್ತೆ ಅದರ ತಕ್ಕಂತ ಸೇವೆಯನ್ನ ಅರ್ಚಕರು ಅಥವಾ ಬಲ್ಲವರು ಹೇಳ್ತಾರೆ ಯಾವ ಸೇವೆಯನ್ನ ಈ ಹನುಮಂತ ದೇವರಿಗೆ ಮಾಡಬೇಕು ಅಂತ ಈ ಬಟ್ಲಹಳ್ಳಿ ಆಂಜನೇಯ ಸ್ವಾಮಿ ಚರಿತ್ರೆಯನ್ನ ನೋಡಿದ್ರೆ ಇದನ್ನ ವ್ಯಾಸರಾಜ ಗುರು ಸಾರ್ವಭೌಮರು ಪ್ರತಿಷ್ಠಾಪನೆ ಮಾಡಿದ್ರು ಅಂದ್ರೆ ಅವರು ಅಲ್ಲಿ ಕಂದಕೂರು ಅಂತ ಒಂದು ಊರು ಆ ಊರಿಗೆ ವ್ಯಾಸ ಸಮುದ್ರ ಅಂತ ಕೂಡ ಕರೀತಾರೆ ಅಲ್ಲಿ ಒಂದು ಕೆರೆಯನ್ನ ಕಟ್ಟಿಸಿದ್ರು ಕಟ್ಟಿಸುವಾಗಲೇ ಅದೇ ಸಮಯಕ್ಕೇನೆ ಈ ಬಟ್ಲಹಳ್ಳಿ ಆಂಜನೇಯ ಸ್ವಾಮಿಯ ಪ್ರತಿಷ್ಠಾಪನೆಯನ್ನ ಮಾಡಿದ್ರು ಅಂತ ಹೇಳಿ ಹೇಳ್ತಾರೆ ಈ ಬಟ್ಲಹಳ್ಳಿ ಆಂಜನೇಯ ಸ್ವಾಮಿ ಮೂರ್ತಿ ಸುಮಾರು 5 ಅಡಿ ಎತ್ತರದ ಮೂರ್ತಿ ಅಂತ ಬಹಳ ಜಾಗೃತವಾದಂತ ಒಂದು ಕ್ಷೇತ್ರ ಭಕ್ತರ ಯಾವುದೇ ಅಪೇಕ್ಷೆಯನ್ನ ಈಡೇರಿಸುತ್ತಾರೆ ಈ ಸ್ವಾಮಿ ಅಂತ ಹೇಳಿ ಈ ಊರಿನಿಂದ ಸುಮಾರು 3 ಕಿಲೋಮೀಟರ್ ದೂರದೊಳಗೆ ಒಂದು ಕೋನಕುಂಟ್ಲು ಅಂತ ಒಂದು ಊರದ ಅಲ್ಲಿ ಉದ್ಭವ ನರಸಿಂಹ ಸ್ವಾಮಿ ದೇವಾಲಯ ಮತ್ತು ಮಹಾಲಕ್ಷ್ಮಿ ದೇವಾಲಯ ಅವ ಅಂತ ಅಂದ್ರೆ ಅವು ಕೂಡ ಬಹಳ ಉತ್ತಮವಾದಂತ ಜಾಗೃತಿ ಇರುವಂತ ಕ್ಷೇತ್ರಗಳು ಅಂತ ನಮಗೆಲ್ಲ ತಿಳಿದಿದೆ ಆತ್ಮೀಯರೇ ಇವತ್ತು ನಾವು ಬಟ್ಲಹಳ್ಳಿ ಆಂಜನೇಯ ಸ್ವಾಮಿಯ ಪುಟ್ಟ ಚರಿತ್ರೆಯನ್ನು ನಾವು ತಮ್ಮ ಮುಂದೆ ತಗೊಂಡು ಬಂದೆ ನಮಗೆ ಯಾವುದು ಲಭ್ಯ ಆಗ್ತದೋ ನಿಖರವಾಗಿ ಸಿಗುತ್ತದೋ ಅಷ್ಟು ಮಾಹಿತಿಯನ್ನು ತಮಗೆ ಕೊಡೋ ಉದ್ದೇಶ ಈ ನಮ್ಮ ಕಾರ್ಯಕ್ರಮದಾಗಿದೆ ಆ ಕಾರಣದಿಂದ ಇವತ್ತಿನ ಈ ದಕ್ಷಿಣಮುಖಿ ಆಂಜನೇಯ ಸ್ವಾಮಿ ನಮ್ಮೆಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತ ಹೇಳ್ತಾ ಇಂದಿನ ಸಂಚಿಕೆಗೆ ಮುಕ್ತಾಯ ಹೇಳ್ತೇನೆ ನಮಸ್ಕಾರ